ಚರ್ಚೆಗೆ ತರ್ತಾ ಇದೀವಿ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಕಡೆ ಕಾರ್ತಿಕ ಸೋಮವಾರ. ಇವತ್ತು ಈ ಕಡೆ ಕಾರ್ತಿಕ ಸೋಮವಾರದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ದೇವಾಲಯಗಳಲ್ಲಿ, ಮುಜರಾಯಿ ಇಲಾಖೆ ದೇವಾಲಯದಲ್ಲಿ ವಿಶೇಷ ಪೂಜೆ ಇತ್ತು. ಅದರ ಒಂದು ವಿಶೇಷ ಪೂಜೆಗೆ ಹೋದಾಗ ನಾವು ಸಾಕಷ್ಟು ಅನುಭವಗಳನ್ನ ಅನುಭವಿಸ್ದೋ ಅವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೀವಿ ಇನ್ನೊಂದು ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಅದನ್ನು ಕೂಡ ಒಂದು ಚರ್ಚೆಗೆ ತರ್ತೀವಿ. ಇವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆ ಕೊಟ್ಟಿದ್ರೆ, ಅದೇನಂತಂದ್ರೆ ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳದಿದ್ರೆ ಸುಳ್ಳು ಹೇಳ್ತಾ ಇದೆ, ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ 3 ಕ್ಷೇತ್ರಗಳಲ್ಲೇ ಬಿಜೆಪಿ ಗೆಲ್ಲಕ್ಕಾಗಲಿಲ್ಲ, ಆದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಹೇಳ್ತಾರೆ. ವಕ್ಫ್ ಬಿಟ್ರೆ ಬಿಜೆಪಿಗೆ ಯಾವ ಅಸ್ತ್ರವೂ ಕೂಡ ಇಲ್ಲ. ಇನ್ನು ಎರಡನೇ ವಿಚಾರದಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಮಾನ್ಯತೆ ಕಳ್ಕೊಂಡಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ JDS ಕೋಮುವಾದಿ ಪಕ್ಷವನ್ನ ತಪ್ಪುಕೊಂಡು ಕೊನೆ ಅದು ತನ್ನ ಅಸ್ತಿತ್ವವನ್ನೇ, ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿದೆ. ಅದರ ಬಹುತೇಕ ಶಾಸಕರು GT ದೇವೇಗೌಡರ ನೇತೃತ್ವದಲ್ಲಿ ಇವಾಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತಹ ತಯಾರಿ ನಡೀತಾ ಇದೆ. ಇಂತಹ JDS ಇವತ್ತು ಒಂದು ಏನ್ ಟ್ವೀಟ್ ಮಾಡಿದೆ ಅಂದ್ರೆ, ಕಾಂಗ್ರೆಸ್ ಪಳೆಯುಳಿಕ ಪಕ್ಷ ವಿನಾಶದ ಅಂಚಿಗೆ ಬಂದಿದೆ ಅಂತ ಹೇಳ್ತಾ ಇದೆ. ಇದು ಎಷ್ಟು ಮಟ್ಟಕ್ಕೆ ಸರಿ? ಹಾಗೆ ನಾನು ಹೇಳಿದಾಗೆ ಕಡೆ ಕಾರ್ತಿಕ ಸೋಮವಾರದ ಒಂದು ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ನೋಡಿದಂತಹ ಸಂದರ್ಭದಲ್ಲಿ ನಾವು ನೋಡಿದ್ದೇನು ಅಂತಂದ್ರೆ, ದೇವಾಲಯಗಳಲ್ಲಿ ನಿರ್ವಹಣೆಗೆ ಅಂತ ಹೇಳಿ ಒಂದು ಸಮಿತಿ ಅಂತ ಮಾಡಿರ್ತಾರೆ. ಇವತ್ತು ಈ ಸಮಿತಿಗಳು ಯಾವ ಮಟ್ಟಕ್ಕೆ ಬಂದಿವೆ ಅಂತಂದ್ರೆ, ಸಮಿತಿಗಳಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ರೌಡಿಗಳು ಬಂದು ಕೂತ್ಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ಬಂದಿದ್ದು ನೇರವಾಗಿ ದೇವಾಲಯಕ್ಕೆ ಬಂದು ಕೂತ್ಕೊಂಡಿದೆ. ದೇವಾಲಯಕ್ಕೆ ಜನ ಬಂದು ಹುಂಡಿಗೆ ಆಗ್ತಕ್ಕಂತ ಹಣ ಹಾಕಬೇಡಿ, ಅದು ಮುಸ್ಲಿಮರಿಗೆ ಹೋಗುತ್ತೆ, ನಮಗ ನಮ್ಮ ಹುಂಡಿಗೆ ಹಣ ಹಾಕಿ ಅಂತ ಹೇಳಿ ಸಮಿತಿಗಳವರು ಟ್ರಸ್ಟ್ಗಳು ಮಾಡಿಕೊಂಡು ಅಲ್ಲಿ ಹಣ ವಸೂಲಿ ಮಾಡತಕ್ಕಂತ ದಂಧೆಯನ್ನ ಆರಂಭಿಸಿದರೆ, ಹಾಗೆ ನಿನ್ನೆ ಪೇಜಾವರ ಶ್ರೀಗಳು ಕೊಟ್ಟಂತಹ ಏನು ಮನವಿ ಇದೆಯಲ್ಲ ಸನಾತನ ಟ್ರಸ್ಟ್ ಮಾಡಿ ಅಂತ ಹೇಳಿ, ಆ ಸನಾತನ ಟ್ರಸ್ಟ್ಗಳಿಗೆ ಈ ಸಮಿತಿಗಳ ಮೂಲಕವೇ ಮುನ್ನುಡಿ ಹಾಡಿದರೆ, ಇವೆಲ್ಲವನ್ನ ಕುರಿತಂತೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ RSS ನ ಕಾರ್ಯಕರ್ತರಾಗಿರ್ತಕ್ಕಂತ ಮತ್ತು RSS ನ ಈ ಅಜೆಂಡಾಗಳನ್ನ ಮತ್ತು ಈ ಸಮಿತಿಗಳ ಒಳಮರ್ಮವನ್ನು ಚೆನ್ನಾಗಿ ಅರಿತಿರ್ತಕ್ಕಂತ ಹನುಮೇಗೌಡರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಚರ್ಚೆಗೆ ಸ್ವಾಗತ ಸರ್, ನಮಸ್ಕಾರ. ನಮಸ್ಕಾರ. 3 ವಿಷಯಗಳನ್ನ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಮೊದಲನೇದಾಗಿ ಆರ್ ಅಶೋಕ್ ಮತ್ತು ಬಿಜೆಪಿಗೆ ಕರ್ನಾಟಕದಲ್ಲಿ ಯಾವ ಅಜೆಂಡಾ ಕೂಡ ಇಲ್ಲ, ಅವರು ಅಜೆಂಡಾ ಲೆಸ್ ಪಾರ್ಟಿ ಆಗೋಗಿದೆ. ಅಶೋಕ್ ಅವರು ಏನು ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಮೇಲೆ ಕೆಸರು ಹಚ್ಚಿದ ಅಂತ ಒಂದು ಕೆಲಸ ಏನು ಮಾಡಿದ್ದಾರೆ, ಅಥವಾ ಕಾಂಗ್ರೆಸ್ನವರು ರಾಜ್ಯದ ಜನತೆಗೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋಂಥದ್ದನ್ನ ಹೇಳಿದರೆ ಅದಕ್ಕೆ ಪೂರಕವಾದಂತಹ ಅಂಕಿಅಂಶಗಳು ಇವತ್ತು ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ. ಯಾವ ಒಂದು BJP ಅಧಿಕಾರ ನಡೆಸ್ತೋ ಆ ಸಂದರ್ಭದಲ್ಲಿ 2018ರಿಂದ 2023ರವರೆಗೆ BJP ಏನು ಮಾಡಿತ್ತು ಅನ್ನುವಂಥದ್ದನ್ನ ಅಂಕಿಅಂಶಗಳ ಸಹಿತ ಇವತ್ತು ಹೇಳಿದ್ದಾರೆ. BJP ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಇದಕ್ಕೆ ಒಂದು ವಿಧಾನ ಮಂಡಲ ಸಮಿತಿ ಕೂಡ ರಚನೆ ಮಾಡಿದ್ರು ಅವರು. ಹೌದು, ಅದನ್ನೇ BJP ಸರ್ಕಾರದ ಅವಧಿಯಲ್ಲಿ ಅದೊಂದು ಸಮಿತಿ ಮಾಡಿ ಅದಕ್ಕೆ ಕುಮಾರ ಬಂಗಾರಪ್ಪ ಅವರು ವಕ್ಸಮ್ ಸಮಿತಿಯ ಒಂದು ಇದಕ್ಕೆ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಇವರು 4,720 ಪ್ರಕರಣಗಳಿಗೆ ಇವರು ಇದನ್ನ ವಕ್ಫ್ಗೆ ಸೇರಬೇಕು ಅನ್ನುವಂಥ ನೋಟಿಸ್ ಅನ್ನ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ನವ್ರು ಕೊಟ್ಟಿರೋದೆಷ್ಟು ಅಂತ ಹೇಳಿದರೆ ಇಲ್ಲಿವರೆಗೆ ಕೊಟ್ಟಿರೋದು 1,200 ನೋಟಿಸು. BJP ಅವಧಿಯಲ್ಲಿ ಯಾಕೆ ಇಷ್ಟೊಂದಾಯಿತು, ಇದ್ರ ಬಗ್ಗೆ ಉತ್ತರ ಅಂದ್ರೆ ಕೊಡ್ಬೇಕಲ್ವಾ? 1,200 ನೋಟಿಸ್ ವಾಪಸ್ ತಗೊಂಡಿದ್ರೆ, ಟೇಕನ್ ಬ್ಯಾಕ್, ವಾಪಸ್ ತಗೊಂಡಿದ್ರೆ ಅಷ್ಟು. ಹೌದು, ಅಂದರೆ ಈಗ ಸುಳ್ಳು ಹೇಳ್ತಿರೋದು ಯಾರು, BJPಯವರ ಕಾಂಗ್ರೆಸ್ನವರ? ಅಂದ್ರೆ ಇದು ಒಂದು ರೀತಿಯ ಕೆಲಸ ಇಲ್ಲದೆ ಇರುವಂತ ಕುಂಬಾರ. ಇದನ್ನ ಅನ್ಯತಾ ಬೇರೆ ರೀತಿಯಲ್ಲಿ ಮಾತಾಡ್ಕೋಬಾರ್ದು, ಯಾರು ಕೂಡ ತಪ್ಪಾಗಿ ತಿಳ್ಕೋಬಾರ್ದು. ನಾನು ಹಳ್ಳಿಯ ಇದರಲ್ಲಿ ಹೇಳಲಿಕ್ಕೆ ಹೊರಟೆ, ತಪ್ಪಾಗಿದೆ, ಅದರಲ್ಲಿ ನೇರ ಹೇಳ್ಬಿಡ್ತೀನಿ. ಕೆಲಸ ಇಲ್ದಿದ್ದಂಥವನು ಯಾರ್ದೋ
ಗುಂಡಿ ಕೆರೆದ ಅಂತ ಹೇಳಿ ಹೇಳ್ತಾರೆ. ಹಾಗೆ ಈ ಬಿಜೆಪಿಯವರು ಇವತ್ತು ಕೆಲಸ ಇಲ್ವಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ ಅನ್ನ ಅವರ ಕುಂಡಿಯನ್ನ ಕೈ ಹಾಕಿ ಕೆರಿತಿದ್ದಾರೆ. ಇವ್ರ ಕುಂಡಿ ಕೆರ್ಕೊಂಡ್ರೆ ಇವ್ರಿಗೇನಾರ ಗಾಯ ಆಗಿದ್ರೆ ಕುರು ಆಗಿದ್ರೆ ಕೆರ್ಕೊಳ್ಳೋದು ಒಳ್ಳೇದು. ಆದ್ರೆ ಕಾಂಗ್ರೆಸ್ನವ್ರ ಕುಂಡಿ ಕೆರಿಲಿಕ್ಕೆ ಹೊರಟಿದ್ದಾರೆ ಯಾಕೆ ಅನ್ನುವಂಥದ್ದನ್ನ ನಾನು ಹೇಳಬೇಕಾಗತ್ತೆ. ಅಂದರೆ ಇಲ್ಲಿ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ಸಂಚು ಅವರೇ ಮಾಡಿ ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ಮುಂದುವರಿಸಲಿಕ್ಕೆ, ಬಿಜೆಪಿ ಸರ್ಕಾರದ ವಿಚಾರಗಳನ್ನು ಮುಂದುವರಿಸಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಬಿಟ್ಕೊಟ್ಟು ಆ ಅಧಿಕಾರಿಗಳು ಅದನ್ನು ಮುಂದುವರಿಸಿ ಈಗ ಬೇರೆ ಬೇರೆ ರೀತಿಯಿಂದ ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವಾಗಿಯೂ ಸುಳ್ಳರು ಮತ್ತೆ ಒಂದು ರೀತಿಯ ಕಳ್ಳರು ಮತ್ತೆ ವಂಚಕರು ಯಾರು ಅಂದ್ರೆ ಬಿಜೆಪಿಯವರು ಅಂತ ಹೇಳಿ ಅವರೇ ಇದರಲ್ಲೇ ಗೊತ್ತಾಗ್ತಾ ಇದೆ. ಇದು ಭಾರಿ ದೊಡ್ಡ ಏನು ವಿಶೇಷ ಅನ್ನುವಂಥದ್ದು ಏನಿಲ್ಲ. ಅಶೋಕ್ ಅವರು ಹೇಳಿರೋದ್ರಲ್ಲಿ ಅಶೋಕ್ ಅವರು ಎಂತಹ ಭೂಗಳ್ಳರು ಅನ್ನುವಂಥದ್ದು ಅದಕ್ಕೆ ಹೈಕೋರ್ಟ್ನಿಂದ ಸ್ಟೇ ತಗೊಂಡಿದ್ದಾರೆ. ಅವರ ಬಗಾರು ಕಮ್ ಅಕ್ರಮದ್ದು ಇದೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸುಳ್ಳರು, ಕಾಂಗ್ರೆಸ್ನವರು ಸುಳ್ಳರು, ಕಾಂಗ್ರೆಸ್ನವರು ಬಿಜೆಪಿ ಇದು ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದು ಅತ್ಯಂತ ಸುಳ್ಳು. ಮತ್ತೆ ಈ ಹಿಂದೆ ಯಡಿಯೂರಪ್ಪನವ್ರು ಕೊಟ್ಟಿರುವಂತಹ ಹೇಳಿಕೆ ಇರ್ಬೋದು ಅಥವಾ ಇದೇ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇರ್ಬೋದು, ಗಮನಿಸಿದ್ರೆ ಯಾರು ಹಜ್ಗೆ ಹೋಗ್ತಾರೆ ಹಜ್ಗೆ ಹೋಗೋರಿಗೆ ಅತಿ ಹೆಚ್ಚಿನ ಅನುದಾನ ಅಥವಾ ಹೆಚ್ಚಿನ ಹಣ ಇದನ್ನ ಬಿಡುಗಡೆ ಮಾಡಿದ್ದೆ ನಾವು ಅಂತ ಅವರೇ ಹೇಳಿಕೆ ಕೊಟ್ಟಿರುವಂಥದ್ದಿದೆ. ಅವ್ರ ಹತ್ರ ಇಲ್ಲ ಅಂದ್ರೆ ಹೇಳಿ ನಾನು ಅದನ್ನ ಆ ಪೇಪರ್ ಕಟ್ಟಿಂಗ್ ಅನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲ, ಹಾಗಿದ್ರೆ ನೀವು ಸುಳ್ಳು ಮಾಡೋದು ಹೇಳ್ತೀರ ಒಳ್ಳೇದು, ನೀವು? ನೀವು ಮಾಡೋದು ಒಳ್ಳೇದು, ಅವ್ರು ಕೇಳಲಿ ಅಂತಲ್ಲ, ನಾವು ಮಾಡೋದು ಒಳ್ಳೇದು ಅವ್ರಿಗೆ. ಅಲ್ಲ ಅವ್ರು ಈಗ ಅವ್ರಿಗೆ ಗೊತ್ತಿದೆ, ಅದು ಹನುಮೇಗೌಡರ ಹತ್ರ ಈ ತರದ ಡಾಕ್ಯುಮೆಂಟ್ ಇದೆ ಅನ್ನೋದು ಅವ್ರೆಲ್ರಿಗೂ ಗೊತ್ತಿದೆ. ಇಲ್ಲ ಅನ್ನೋದಿದ್ರೆ ಹೇಳಲಿ. ಎಸ್ ಇಷ್ಟೇ ಸರ್. ಆ ಇನ್ನು ವಿಚಾರಕ್ಕೆ ಜೊತೆಗೆ ಹೇಳಲಿಕ್ಕೆ. ಇವರು ಒಂದು ವಕ್ಫ್ ಆಸ್ತಿ ಅಂತ ನಮೂದಿಸಿ ಅಂತ ಹೇಳಿ ಸಾಫ್ಟ್ವೇರ್ ಅನ್ನ, ಭೂಮಿಯ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಿದ್ದೇ ಬಿಜೆಪಿ, ಅವರೇ ಮಾಡಿದ್ದು. ಇದನ್ನ ನಿರ್ದಿಷ್ಟವಾಗಿ ಹೇಳ್ತಾರೆ ಇವರು, ಇದನ್ನ ನಾಟ್ ಕಾಂಗ್ರೆಸ್. ಹೌದು ಎಸ್ ಎಸ್ ಸರ್. ಈಗ ಇವರ ಒಂದು ವಕ್ಫ್ ಆಸ್ತಿಗಳನ್ನ ಕುರಿತಂತೆ ಈ ಬಿಜೆಪಿ ಇವರು ಏನ್ ಹೇಳ್ತಾರೋ, ಇವ್ರು ಹೇಳ್ತಾರೆ ಮಹಾರಾಷ್ಟ್ರ ಮತ್ತು ಹರಿಯಾಣ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಧೂಳಿಪಟ ಆಗುವ ನಿಶ್ಚಿತ ಅಂತ ಹೇಳ್ತಾರೆ. ಈ ರೀತಿ ವಕ್ಫ್ ಆಸ್ತಿಯನ್ನ ಇವರು ಪರಭಾರೆ ಮಾಡ್ತಿದ್ರೆ, ನೋಟಿಸ್ ಕೊಡ್ತಾರೆ. ನೋಡಿ ಈ ಮೂರು ವಿಚಾರದಲ್ಲಿ ಕ್ಷೇತ್ರಗಳ ಧೂಳಿಪಟ ಆಗಿದ್ದು ಯಾರು, ಬಿಜೆಪಿ ಅಲ್ವಾ? ಅಲ್ಲ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿದ್ದು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಅಲ್ವಾ? ಇಬ್ಬರು ಅಶೋಕ್ ಅವರು ಮುಖ್ಯಮಂತ್ರಿಗಳು ಎಷ್ಟು ಬಲಶಾಲಿಗಳು, ಇಡೀ ಒಕ್ಕಲಿಗ ಸಮುದಾಯವನ್ನ, ಒಕ್ಕಲಿಗ ಒಂದು ಕೇಡರ್ನ ಮತ್ತು ಒಕ್ಕಲಿಗ ಬೆಲ್ಟ್, ಹಳೆ ಮೈಸೂರು ಭಾಗದಲ್ಲಿ JDS ಹುಲಿ ಅಂತ, ಅದನ್ನ ಹುಲಿ ಇಲಿಯಾಗಿಸಿದ್ದು ಯಾರು? ಪಂಚಮಸಾಲಿ ಲಿಂಗಾಯತರ ಬೆಲ್ಟ್, ಶಿಗ್ಗಾವಿ, ಹಾವೇರಿ ಇಂಥ ಕ್ಷೇತ್ರದಲ್ಲಿ ಅದರಲ್ಲೇ ಬೊಮ್ಮಾಯಿ ಮಗನನ್ನ ಬಗ್ಗು ಬಡ್ದಿದ್ದು ಯಾರು? ರೆಡ್ಡಿ ಈಗ ಏನು ಸಿಎಂ ಕಾರಿಗೆ ಅಡ್ಡ ನುಗ್ಗಿ ನಾನು ಸುಪ್ರೀಂ ಕೋರ್ಟ್ ನನಗೆ ತೀರ್ಪು ಕೊಟ್ಟಿದೆ ಅಂತ ಹೇಳಿ ನುಗ್ಗಾಡಿ, ಹೆಂಗೆಂಗೋ ನುಗ್ಗಾಡಿ ಕೊನೆಗೆ ಹೋಗಿ ಆಕ್ಸಿಡೆಂಟ್ ಆಗಿದ್ದು ಯಾರು? ಅವರು ಹೇಳ್ತಾರೆ ರಾತ್ರೋರಾತ್ರಿ ರೈತರು ಮತ್ತೆ ಮಠದ ಭೂಮಿಗಳನ್ನ ನೀವು ದಾಖಲೆಗಳನ್ನ ತಿದ್ದಿದ್ದೀರಿ, ಇದರಿಂದಾಗಿ ಇವತ್ತು ಜಮೀರ್ ಅವರು ಮುಖ್ಯಮಂತ್ರಿಗಳು ಅವರು ಈ ಇಬ್ಬರ ಸೂಚನೆಯ ಮೇರೆಗೆ ಭಾರಿ ಒಂದು ಷಡ್ಯಂತ್ರ ನಡೆಸಿ ವಕ್ಫ್ ಆಸ್ತಿಯನ್ನ ಕಿತ್ತು ಮುಸಲ್ಮಾನರಿಗೆ, ಅಂದ್ರೆ ವಕ್ಫ್ ಆಸ್ತಿ ಹೆಸರಿನಲ್ಲಿ ಮುಸಲ್ಮಾನರಿಗೆ ನೀವು ರೈತರು ಮತ್ತೆ ಮಠದ ಜಮೀನುಗಳನ್ನ ಕಿತ್ತು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ಅವರ ಒಂದು ಹೇಳಿಕೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದ್ರೆ, ಯಾವ ರೈತರು ಇದ್ದಾರೆ ಆ ರೈತರದು ಜಮೀನು ಹೋಗಿರುವಂತಹ ನೋಟಿಸ್ ಕೊಟ್ಟಿರುವಂಥದ್ದು ಎಲ್ಲವನ್ನು ವಾಪಸ್ ಪಡೆದಾಗಿದೆ. ಅದು ಜಮೀರ್ ಅವರು ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಮಾಡಿದ್ರೆ ಇದೇ ಶಿಗ್ಗಾವಿ ತಾಲೂಕಿನಲ್ಲಿ ಭಾರಿ ದೊಡ್ಡ ಹುಯಿಲೆಬ್ಸಿದ್ರಲ್ಲ, ಅಲ್ಲಿ ಯಾಕೆ ಗೆದ್ರು ಹಾಕಿದ್ರೆ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲೂ ಹುಯಿಲೆಬ್ಸಿದ್ರಲ್ವಾ, ಏನಾಯ್ತು ಅಂದ್ರೆ ಕರ್ನಾಟಕದಂತೆ
ಮಹಾರಾಷ್ಟ್ರದಲ್ಲೂ ನೀವು ಮನೆಗೆ ಹೋಗ್ತೀರಿ ಅಂತ ಹೇಳಿದ್ರೆ ಅದು ಪರೋಕ್ಷವಾಗಿ ಅವರಿಗೆ ಅವರೇ ಹೇಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಇವರನ್ನ ಮುಖಕ್ಕೆ ಕೊಡದು ಮೂಲೆ ಕೂಡಿಸಿದ್ದಾರೆ. ಇವರ ಸುಳ್ಳನ್ನ ಹಿಂಗೆ ಮುಂದುವರಿಸಿದ್ರೆ ಇವರನ್ನ ಮಹಾರಾಷ್ಟ್ರದಲ್ಲೂ ಕೂಡ ಮೂಲೆ ಕೂಡಿಸ್ತಾರೆ ಅನ್ನುವಂಥ ಸಂದೇಶವನ್ನು ಅವರ ಮಾತನ್ನು ಅವರೇ ಹೇಳ್ಕೊಂಡಿದ್ದಾರೆ ಅಂತ ನಾನು ಹೇಳಬೇಕಾಗತ್ತೆ. ಎಸ್ ಅಲ್ಲ, ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ನಾವು ಸಾಕಷ್ಟು ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಆ ಚುನಾವಣೆ ಅದು ಇವಿಎಂ ಹ್ಯಾಕ್ ಜೊತೆಗೆ ಇಡೀ ಸಿಸ್ಟಮ್, ಇಡೀ ವ್ಯವಸ್ಥೆ ಹ್ಯಾಕ್ ಆಗೋಗಿತ್ತು. ಇಡೀ ವ್ಯವಸ್ಥೆ ಹ್ಯಾಕ್ ಆಗಿ ದುಡ್ಡು ಹಂಚಿ ಜನರಿಗೆ ಬಂದೂಕ್ ತೋರಿಸಿ ಬಿಜೆಪಿ ವಿರೋಧಿ ಮತಗಳು ಬರದೇ ಇರತಕ್ಕಂಥ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಎಲೆಕ್ಷನ್ ಗೆಲ್ಲಿಸೋದು, 5 ಕೋಟಿ ಹಂಚಿದ್ದು ಕೂಡ ನಾವು ಚರ್ಚೆ ಮಾಡೋದು. ಮತ್ತು ಹೌದು ಕೊನೆಯ ಕೊನೆಯ ದಿನಗಳಲ್ಲಿ ಲಾಡ್ಲಿ ಬೆಹನ, ಯಾರು ಗೃಹಲಕ್ಷ್ಮಿ ಯೋಜನೆಯನ್ನ ಇಲ್ಲಿ ಬಿಟ್ಟಿ ಯೋಜನೆ ಬಿಟ್ಟಿ ಯೋಜನೆ ಅಂತ ಹೇಳಿ ಟೀಕೆ ಮಾಡತಕ್ಕಂಥ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲಾ ನಾಯಕರುಗಳು ಅಲ್ಲಿ ಲಾಡ್ಲಿ ಬೆಹನ ಅನ್ನೋ ಮೂಲಕ ಜನರ ಅಕೌಂಟ್ಗೆ ನೇರವಾಗಿ ದುಡ್ಡನ್ನ ಹಾಕಿ ಜನರನ್ನ ಓಲೈಸಿ ಮಹಿಳೆಯರನ್ನ ಮತಗಳನ್ನ ಗಳಿಸ್ಕೊಂಡ್ರು. ಹೌದು ನೀವು ಮಾಡಿದ್ರೆ ಪಾತಿವ್ರತ್ಯ, ಅವರು ಬೇರೆಯವರು ಮಾಡಿದರೆ ಮಾಡಿದ್ರೆ ವ್ಯಭಿಚಾರ. ದೇಶದ ಅಭಿವೃದ್ಧಿ, ಅವರು ಮಾಡಿದರೆ ದೇಶದ ಅಭಿವೃದ್ಧಿ. ಕಾಂಗ್ರೆಸ್ ನೋಡಿದರೆ ಮಾಡಿದರೆ ದೇಶ ದಿವಾಳಿ. ದಿವಾಳಿ ಅಲ್ಲಿಗೂ ಅಷ್ಟಕ್ಕೂ ಅವರು ಇಲ್ಲಿನ ಗೃಹಲಕ್ಷ್ಮಿ ಯೋಜನೆಯನ್ನ ಕಾಪಿ ಮಾಡಿ ಲಾಡ್ಲಿ ಬೆಹಲಿನ ಮಾಡಿರೋದು, ಇಲ್ಲಿಯ ಯೋಜನೆಯನ್ನ ಕಾಪಿ ಮಾಡಿರುವಂಥದ್ದು. ಇಲ್ಲಿ ಅವರು ಈ ರೀತಿಯ ಸುಳ್ಳನ್ನು ಹೇಳ್ತಾ ಇರಬೇಕು, ಜನರಿಗೆ ಅರ್ಥವಾಗತ್ತೆ. ಅಲ್ಲ, ಇದು ಈಗ ಮಾಡಿದ್ದು ಯಾವಾಗ ಅದನ್ನ ಹೇಳಿ ಇವರು? ಯಾವಾಗ ಲೋಕಸಭಾ ಚುನಾವಣೆ ಸೋಲ್ತಾರೋ ಮಹಾರಾಷ್ಟ್ರದಲ್ಲಿ, ಸೋತ ಆಮೇಲೆ ನಂತರ ಇವರು ಮಾಡ್ತಾರೆ. ಮಾಡ್ತಕ್ಕಂಥದ್ದು ಇನ್ನೇನು ಎಲೆಕ್ಷನ್ ಬರ್ತಾ ಇದೆ ಟೈಮಲ್ಲಿ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಿದ್ರು ಎಲೆಕ್ಷನ್ ಕಮಿಷನ್ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳುತ್ತೆ, ದುಡ್ಡು ಹಾಕಿದ್ರು ಕೂಡ ನೋಡ್ತಾ ಕೂತ್ಕೊಳ್ಳುತ್ತೆ. ಇದು ಇವಿಎಂ ಹ್ಯಾಕ್ ಅಲ್ಲ, ಸಿಸ್ಟಮ್ ಹ್ಯಾಕ್. ಇನ್ನು ನೀವು ಎರಡನೇ ವಿಚಾರ ಏನು ರೈಸ್ ಮಾಡಿದ್ರಿ, JDS ಜೆಡಿಎಸ್ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತ ಇತ್ತು, ಅದಕ್ಕೆ ಮಾನ್ಯತೆ ಹೊರಟೋಯ್ತು, ಅದು ಪ್ರಾದೇಶಿಕ ಪಕ್ಷವಾಗಿ ಉಳಿತದ ಅನ್ನೋ ಅನುಮಾನ ಕಾಡ್ತಾ ಇದೆ ಈಗ. ಅಂತ ಪಕ್ಷ ಹೇಳುತ್ತೆ ಪಳೆಯುಳಿಕೆ ಪಾರ್ಟಿ ಕಾಂಗ್ರೆಸ್ ಶತಮಾನಗಳದ ಇದು, ಇದು ಕೊನೆಗೆ ಇರೋದಿಲ್ಲ, ಇದು ಇವರು 3ನೇ ಸ್ಥಾನಕ್ಕೆ ಜಾರಾಗುತ್ತೆ, ಇವರೆಲ್ಲೂ ಅಸ್ತಿತ್ವನೇ ಇರಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಅವರು ಶತಮಾನದ ಒಂದು ಅಂದ್ರೆ 70 ವರ್ಷಗಳಿಂದ ದೇಶದಲ್ಲಿ ರಾಜ್ಯವನ್ನು ಆಳ್ತಾ ಇರುವಂತವರು ತಮ್ಮ ಅಸ್ತಿತ್ವವನ್ನ ಇವತ್ತಿಗೂ ರಾಜ್ಯಗಳಲ್ಲಿ ಉಳಿಸ್ಕೊಂಡಿದ್ದಾರೆ. ಆದರೆ ಇವರೊಂದು ರಾಷ್ಟ್ರೀಯ ಪಕ್ಷ ಆಗಿ ಆ ರಾಷ್ಟ್ರೀಯ ಪಕ್ಷದ ಪ್ರತಿಪಕ್ಷದ ಸ್ಥಾನವನ್ನು ಇವತ್ತಿನವರೆಗೂ ಅವರು ಎಂದೂ ತಗೊಂಡಿಲ್ಲ. ರಾಷ್ಟ್ರೀಯ ಪಕ್ಷ ಅಂತ ಕರೆಸ್ಕೊಂಡಿದ್ರು ಕೂಡ ಕೇಂದ್ರದಲ್ಲಿ ಪ್ರತಿಪಕ್ಷವಾಗಿ ಎಂದು ಕೂತಿಲ್ಲ, ರಾಜ್ಯದಲ್ಲಿ ಎಂದು ಪ್ರತಿಪಕ್ಷ ಸ್ಥಾನವಾಗಿ ಕೂತ್ಕೊಂಡಿಲ್ಲ. ಅದೆಲ್ಲೋ ಒಂದು 15-20 ದಿನ, 1 ತಿಂಗಳೋ 2 ತಿಂಗಳೋ ಎಲ್ಲ ಒಂದ್ಸಲಿ ಕೂತಿದ್ರು 2013ನೇ ಇಸವಿನಲ್ಲಿ. ಅದನ್ ಬಿಟ್ರೆ ಯಾವತ್ತೂ ಕೂತಿಲ್ಲ. ಅದು ಏನು ಸೀಟ್ಗಳ ಆಧಾರದ ಮೇಲಲ್ಲ, ಓಟಿನ ಆಧಾರದ ಮೇಲೆ ಅವರು ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತಿದ್ರು 2013ರಲ್ಲಿ. ಆ ನಂತರ ಸೀಟಿನ ಸಂಖ್ಯೆಗಳು ಬೇರೆ ಪಕ್ಷಗಳು ಒಟ್ಟಿಗೆ ಸೇರಿಸ್ಕೊಂಡಾಗ BJP ತನ್ನ ಪ್ರತಿಪಕ್ಷದ ಸ್ಥಾನವನ್ನ ಗಳಿಸ್ಕೊಳ್ತು, ಅವಾಗ ಇವ್ರದ್ದು ಕಳೆದೋಯ್ತು. ಇನ್ನು ಎರಡನೇ ಸಂಗತಿ, 59 ಸೀಟ್ ಗೆದ್ದಂತಹ JDS ನವರು ದಿನದಿಂದ ದಿನಕ್ಕೆ ಇವ್ರದ್ದು ಕುಸಿತಾ ಇದೆ ವಿನಃ ಏರ್ತಾ ಇಲ್ಲ, ಯಾಕೆ ಅಂತ. ಹಾಗಿದ್ರೆ ರಾಷ್ಟ್ರೀಯ ಪಕ್ಷ ಆಗಿದ್ದಂಥವ್ರು ಇವತ್ತು ಕರ್ನಾಟಕಕ್ಕೆ ಸೀಮಿತ ಆಗಿದೆ, ಇನ್ನು ಮುಂದೆ ಎಲ್ಲಿ ಉಳಿಯುತ್ತೆ, ಹೇಗೆ ಉಳಿಯುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳಲಿ ಮೊದಲು ಒಂದ್ಸಲಿ. ಯಾವ ಕರ್ನಾಟಕ ಹೊರತುಪಡಿಸಿ ಇನ್ನೆಲ್ಲಿ ಸಿಗತ್ತೆ ಅನ್ನುವಂಥದ್ದನ್ನು ಹೇಳಲಿ. ಇನ್ನು ಎರಡನೇ ಸಂಗತಿ, ಆಗಲೇ ನಾನು ಅಶೋಕ್ ಅವ್ರ ಮಾತಿಗೆ ಸೇರಿಸಿ ಹೇಳಬೇಕಾಗಿತ್ತು, ಆದರೆ ಇಲ್ಲೇ ಹೇಳೋಣ ಅಂತ ಹೇಳಿ ನಾನು ಉದ್ದೇಶಪೂರ್ವಕವಾಗಿ ಇದ್ದೆ. BJP ಕಾಂಗ್ರೆಸ್ ಅನ್ನ ಅಂದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಹೊರಟಿದ್ರು. ಅದಕ್ಕೆ ಧ್ವನಿ ಸೇರಿಸಿದಂತಹ JDS ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ರು. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಚಿಗುರ್ತಾನೆ ಇದೆ, ಆದರೆ ಒಣಗ್ತಾ ಇರೋದು JDS. ಇನ್ ಸ್ವಲ್ಪ ದಿನ ಕರಗ್ತಾ ಇರೋದಷ್ಟೇ ಅಲ್ಲ, ಅದು ಮರ್ಜ್ ಆಗೋಗುತ್ತೆ BJP ಯ ಜೊತೆಯಲ್ಲಿ. ನನ್ನ ಅನಿಸಿಕೆ
ಈಗ ಏನು ಘಟನೆ ಘಟಿಸಿದೆಯಲ್ಲ, ಈ ಘಟನೆಯ ಹಿನ್ನೆಲೆಯಲ್ಲಿ ಜಿಟಿ ದೇವೇಗೌಡರಲ್ಲಿ ಇರ್ತಾರೆ ಅಂತ ನನಗೇನು ಅನಿಸಿಲ್ಲ, ಉಳಿತಾರೆ ಅಂತ. ಹಾಗೆ ಇವರಿಗೆ ಅರ್ಥವಾಗತ್ತೆ ಜೆ ಡಿ ಎಸ್ ಕರಗ್ತಾ ಇದೆಯಾ ಅಥವಾ ಮರ್ಜ್ ಆಗ್ತಾ ಇದೆಯಾ ಅಂತ ಅರ್ಥವಾಗತ್ತೆ. ಅಲ್ಲ, ಈಗಾಗಲೇ ಸಿಪಿ ಕಾಂಗ್ರೆಸ್ ಬಗ್ಗೆ ಯೋಗೇಶ್ವರ್ ಹೇಳಿದ್ದಾರೆ, ಮಾತಾಡೋದಕ್ಕೆ ಸಿಪಿ ಯೋಗೇಶ್ವರ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಸಾರ್ ಡಿ ಕೆ ಶಿ ಎಲ್ಲಾನು ಕರ್ಕೊ ಬಂದ್ಬಿಡ್ಲ ಜೆ ಡಿ ಎಸ್ ಇಂದ ಅಂತ. ಹೀಗಾಗಿ ಕಾಂಗ್ರೆಸ್ ಬಗ್ಗೆ ಅಕಸ್ಮಾತ್ ಏನಾದರೂ ಮಾತನಾಡಿದ್ರೆ ಅದು ಒಂದು ರೀತಿಯಲ್ಲಿ ಬಿಜೆಪಿ ಮಾತನಾಡಬೇಕಾಗಿತ್ತು, ಅದಕ್ಕೊಂದು ಅರ್ಥ ಇರ್ತಿತ್ತು. ಈ ಇದಕ್ಕೆ ಏನೋ ಸಮಾಜ ಅಂದ್ರೆ ಜನತೆಯಲ್ಲಿ ದೇಶದಲ್ಲಿ ಬಟ್ಟೆ ಹಾಕೊಂಡಿರೋಂಥವ್ನಿಗೆ ಅಂದ್ರೆ ಎಲ್ಲರೂ ಬೆತ್ತಲೆ ಇದ್ರಂತೆ, ಬೆತ್ತಲೆ ಅದರಲ್ಲಿ ಬೆತ್ತಲೆ ಒಬ್ಬ ಮಾತ್ರ ರಾಜ್ಯದಲ್ಲಿ. ಬಟ್ಟೆ ಆ ಬೆತ್ತಲೆ ಸಾಮ್ರಾಜ್ಯದಲ್ಲಿ ಬಟ್ಟೆ ಹಾಕೊಂಡಿದ್ನಲ್ಲ ಅವನ್ನೇ ಹುಚ್ಚರು ಮಾಡಿ, ಏಯ್ ತೂ ನಿನ್ನ ನಾಚಿಕೆ ಆಗಲ್ವಾ ಬಟ್ಟೆ ಹಾಕೊಂಡಿದ್ಯಾ, ತೂ ನಾಚಿಕೆ ಆಗಲ್ವಾ ನಿನಗೆ ಬಟ್ಟೆ ಹಾಕೊಂಡಿದ್ಯಾ ಅನ್ನೋ ರೀತಿಯಲ್ಲಿ JDSನವರು ಕಾಂಗ್ರೆಸ್ನವ್ರನ್ನ ಟೀಕೆ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಇನ್ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಸರ್. ನೀವು ಒಂದು ಸಣ್ಣ ಮ್ಯಾಥಮೆಟಿಕ್ಸ್ ತಗೊಳ್ಳೋಣ. ಅವರೇನೋ ಒಂದು ಬೇರೆ ಬೇರೆ ಲೆಕ್ಕ ಹೇಳಿದಾರಲ್ಲಿ, 32-90 ನಾವು 19 ಗೆದ್ದು ಅಂತೆಲ್ಲ ಹೇಳ್ತಾರೆ. ಸುಮ್ಮನೆ ಹಂಗೆ ನಿಮ್ಮ ಮುಂದೆ ಒಂದು ಸಣ್ಣ ಇನ್ನೂರ ಲೆಕ್ಕ ನೋಡಿ. ಎಪ್ಪತ್ತೆಂಟು ಅವ್ರು ಹೇಳಿರೋ ಲೆಕ್ಕ, 288 ಮಹಾರಾಷ್ಟ್ರ, 81 ಜಾರ್ಖಂಡ್, ಎರಡೂ ಸೇರಿದ್ರೆ ಆ ಒಟ್ಟು ಸೀಟ್ಗಳು 369. 369ರಲ್ಲಿ ಗೆದ್ದಿರೋದು ಕೇವಲ 28 ಅಂತ ಅವರು ಹೇಳಿದ್ದಾರೆ. ಆಯ್ತು ಸ್ವಾಮಿ, ನೀವು 224 200 ಗೆದ್ದಿದ್ರಲ್ಲ, ಅದರಲ್ಲಿ ಎಷ್ಟು ಗೆದ್ರಿ? ಅಲ್ಲ ಅಲ್ಲ, ಅವ್ರ ಲೆಕ್ಕಕ್ಕೆ ನಾನು ಒಂದು ಲೆಕ್ಕ ನಾನು ಕೊಡ್ತೀನಿ ನಿಮಗೆ. ಅವ್ರ ಲೆಕ್ಕಕ್ಕೆ ನಾನು, ಅವ್ರ ಲೆಕ್ಕ ನೀವು ಹೇಳಿ, ನಾನು ಲೆಕ್ಕ ಕೊಡ್ತೀನಿ ನೋಡಿ. ನಾನೊಂದು ಹೋಮ್ವರ್ಕ್ ಮಾಡಿದ್ದೀನಿ ನೋಡಿ. ಈಗ ಇರೋ ಮೋದಿ ಹೇಳ್ತಾ ಇದ್ರು ಕಾಂಗ್ರೆಸ್ 100ರ ಗಡಿಯನ್ನು ದಾಟ್ಲಿಲ್ಲ ಅಂತ ಹೇಳಿದ್ರು. ಇವಾಗ ಕಾಂಗ್ರೆಸ್ ಎಷ್ಟಿದೆ ಸರ್ ಲೋಕಸಭೆಯಲ್ಲಿ ಇವತ್ತು? 100 100, 100, 101, 102. ಹೇಗೆ 102 ಅಂದ್ರೆ 99 ಇತ್ತು, 102 ಆಯ್ತು. ಒಂದು ವಯನಾಡ್ ಒಂದು ಗೆಲ್ತು, ಮತ್ತೆ ನಾಂದೇಡ್ ಒಂದು ಗೆಲ್ತು, ನಾಂದೇಡ್ ಕ್ಷೇತ್ರವನ್ನು ಗೆಲ್ತು. ಮತ್ತೆ ಇನ್ನೊಬ್ರು ಇಂಡಿಪೆಂಡೆಂಟ್ ಎಂ ಪಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದಾರೆ. ಆದರೆ ನೂರ ಎರಡು ಆಯ್ತು. ವಾಯನಾಡ್ ಲೆಕ್ಕ ಹಾಕೊಂಗಿಲ್ಲ, ಯಾಕೆಂದ್ರೆ ಹಿಂದೆ ಅಲ್ಲಿ ರಾಹುಲ್ ಗಾಂಧಿನೇ ಗೆದ್ದಿದ್ರು, ಹಾಗಾಗಿ 99 99, ಈಗ ಇನ್ನು 2 ಅಂದ್ರೆ 101 ಆಯ್ತು. ಇಲ್ಲ ಇಲ್ಲ, 90 ನಿಮ್ಗೆ 99 ಅಂದ್ರೆ ಹೌದು, 101 ಪ್ಲಸ್ ಒಂದು ಇನ್ನೊಂದು ಇಂಡಿಪೆಂಡೆಂಟ್ ಒಬ್ರು. ಅಲ್ಲ, ವಯನಾಡು ಸೇರಿಯೇ 99 ಆಗಿದ್ದು, ಅದಕ್ಕೆ ಈಗ ನಾಂದೇಡ್ ಮತ್ತೆ ಇನ್ನೊಂದು ಇದು 201 ಆಗಿದೆ. 101 101 ಸ್ಥಾನಗಳನ್ನ ಪಡ್ಕೊಂಡಿದೆ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾರೆ ಹೇಳ್ತಾರೆ ಮೋದಿಯವರು ಹೇಳ್ತಾರೆ. ಈಗ ಅದನ್ನೇ ಇವರು JDS ನವರು ಹೇಳ್ತಾರೆ. ಅದು ಈಗ ನೋಡಿ, 6 ರಾಜ್ಯಗಳಲ್ಲಿ ಉಪಚುನಾವಣೆ ನಡೆಯಿತು. ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯಕ್ಕಾಗಲಿಲ್ಲ, JDS ಖಾತೆ ತೆರೆಯಕ್ಕಾಗಲಿಲ್ಲ. ಕೇರಳದಲ್ಲಿ 2 ಕಾಂಗ್ರೆಸ್ ಗೆಲ್ತು. ಕರ್ನಾಟಕದಲ್ಲಿ 3 ಇತ್ತು, 3 ಕಾಂಗ್ರೆಸ್ ಗೆಲ್ತು. ಮೇಘಾಲಯದಲ್ಲಿ 1 ಸೀಟ್ ಇತ್ತು, 1 ಸೀಟನ್ನು ಕಾಂಗ್ರೆಸ್ ಗೆಲ್ತು. ಹಾಗೆ ಪಂಜಾಬ್ ಅಲ್ಲಿ 4 ಸೀಟು, 4 ಸೀಟನ್ನು ಕಾಂಗ್ರೆಸ್ ಗೆಲ್ತು. ಸಿಕ್ಕಿಂ ಅಲ್ಲಿ 2 ಸೀಟ್ ಇತ್ತು, 2ನ್ನು ಗೆಲ್ತು. ಪಶ್ಚಿಮ ಬಂಗಾಳದಲ್ಲಿ 6 ಸೀಟನ್ನ ಇವರು TMC ಏನೋ ಟಿಎಂಸಿ ಒಂದು ವೈದ್ಯರನ್ನ ಇಟ್ಕೊಂಡು ಇಡೀ ದೇಶದ ನೋಡು ಹಾಗೆ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು ವೈದ್ಯ ಅತ್ಯಾಚಾರಿಗೆ. ಆದರೂ ಕೂಡ ಅಲ್ಲಿ 6 ಸೀಟನ್ನು TMC ಗೆಲ್ತು. ಇನ್ನು UPಯಲ್ಲಿ 5 ಅಂದ್ರೆ ಅಲ್ಲಿ 3 9 ಕ್ಷೇತ್ರದಲ್ಲಿ 5 ಬಿಜೆಪಿ ಗೆದ್ದಿದೆ, 2 ಸಮಾಜವಾದಿ ಪಕ್ಷ ಗೆದ್ದಿದೆ. ಅಂದ್ರೆ ಎಲ್ಲೂ ಕೂಡ ನಿಮ್ಗೆ ಅಲ್ಲಿ ಬಿಜೆಪಿ ಖಾತೆ ತೆಗಿಯಕ್ಕಾಗಲೇ ಇಲ್ಲ ನಿಮ್ಗೆ. ಅಲ್ಲೆಲ್ಲ ಕೂಡ ಕಾಂಗ್ರೆಸ್ ಗೆದ್ದಿದೆ, 2 ರಾಜ್ಯದಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ ಗೆದ್ದಿದೆ. ಅಂದ್ರೆ ಶೇಕಡ 90ರಷ್ಟು. ಮತ್ತೆ ಜಾರ್ಖಂಡ್ನಲ್ಲಿ ಇವರು ಏನೆಲ್ಲ ಅದಾನಿಯ ಒಂದು ಅದಿರು ಕಾರ್ಖಾನೆ ಇದ್ರು ಕೂಡ, ಮತ್ತು ಅಲ್ಲಿಯ ಸೊರೇನ್ ಅವರನ್ನ ಮುಖ್ಯಮಂತ್ರಿ ಜೈಲಿಗೆ ಹಾಕಿದ್ರು ಕೂಡ, ಇಡೀ ಅಮಿತ್ ಶಾ ಮತ್ತೆ ಪ್ರಧಾನಿ ಹೋಗಿ, ಮತ್ತು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಸ್ವ ಅವರು ಹೋಗಿ ಮುಖ್ಯಮಂತ್ರಿಯಾಗಿ ಅವರೆಲ್ಲಾ ಪ್ರಚಾರ ಮಾಡಿದ್ರು ಕೂಡ ಅಲ್ಲಿ ಅವರು ಕ್ರಾಸ್ ಮಾಡಕ್ಕಾಗಲಿಲ್ಲ. ಅಲ್ಲಿ ಗೆದ್ದಿದ್ದೆ JMM ಪಕ್ಷ ಮತ್ತು ಕಾಂಗ್ರೆಸ್ನ ಮೈತ್ರಿ. ಅಂದ್ರೆ ನಿಮ್ಗೆ ಇಷ್ಟ. ಮತ್ತೆ ವಯನಾಡು, ಪಾಲಕ್ಕಾಡಲ್ಲೂ ಕೂಡ ನಿಮ್ಗೆ ಇಷ್ಟೆಲ್ಲ 99 ಸಾವಿರಗಳು ಅತಿ ಹೆಚ್ಚು ಮಂತ್ರಿಗಳು. ಮತ್ತು ಇವರು ಯಾರು ಪ್ರಿಯಾಂಕಾ ಗಾಂಧಿ ತಗೊಂಡ್ಕೊಡ್ತಕ್ಕಂಥ ಮತಗಳ ಅಂತರವನ್ನ ಯಾವ ಸಂಸದನ್ನು ತಗೆದುಕೊಂಡಿದ್ದ. ಸೊ ಇಷ್ಟನ್ನ ಗಮನಿಸಿದಾಗ ಇದೆಲ್ಲವೂ ಕೂಡ ಶ್ರೇಯಸ್ಸು ಯಾರು ಯಾವ ಪಕ್ಷಕ್ಕೆ ಹೋಗುತ್ತೆ?
ಒಂದು ಹಳೆ ಲೆಕ್ಕಾಚಾರವನ್ನು ನಿಮಗೆ ಗಮನಕ್ಕೆ ತರ್ತೀನಿ. ಮೋಸ್ಟ್ಲಿ ನಿಮಗೆ ನಾನು ಹೇಳೋ ಲೆಕ್ಕಾಚಾರಗಳು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆರ್ ಎಸ್ ಎಸ್ ನ ಹಾಡನ್ನ ಬಿಜೆಪಿಯವರು ಹೇಳ್ತಾ ಇದ್ರು. ಅತಿ ಹೆಚ್ಚು ಹೇಳದವರೇ ಬಿಜೆಪಿಯವರು ಆರ್ ಎಸ್ ಎಸ್ನವರಿಗಿಂತಲೂ. ಸೋಲೆ ಗೆಲುವಿನ ಸೋಪಾನ, ದುಡುಕದ ನೀ ನಡೆ ಜೋಪಾನ ಅನ್ನುವಂಥ ಹಾಡನ್ನ ಆರ್ ಎಸ್ ಎಸ್ನವರು ಹೇಳ್ತಿದ್ರು. ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಯಾವುದೇ ಕ್ಷೇತ್ರದಲ್ಲಿ ಅವರು ನಿಂತಾಗ, ಅವರ ಓಟ್ MLA ಕ್ಷೇತ್ರಗಳಲ್ಲಿ ನಿಂತಾಗ 200, 300, 500 ಅಷ್ಟೇ. ಆಗ ಏನಪ್ಪಾ ಹೆಂಗಿದೆ ನಮ್ಮ ಗೆಲುವು ಹೇಗಿದೆ ಅಂದೆ. ಏಯ್, ಲಾಸ್ಟ್ ಕಳೆದ ಬಾರಿ ನಾವು 250 ತಗೊಂಡಿದ್ವಿ, ಈ ಸಲ 50 ಹೆಚ್ಚಿಗೆ ತಗೊಂಡಿದ್ದೀವಿ, ವಿ ವಿಲ್ ಇಂಪ್ರೂವ್ಡ್. ಈ ರೀತಿ ಹೇಳ್ತಾ ಇದ್ದಂತಹ ಬಿಜೆಪಿಯವರು ಎಷ್ಟು ಸಲಿ ಸೋತಿದ್ದಾರೆ, ಎಷ್ಟು ಸಲಿ ಠೇವಣಿ ಕಳ್ಕೊಂಡಿದ್ದಾರೆ, ಅದನ್ನೊಂದ್ಸಲಿ ಲೆಕ್ಕ ಹಾಕ್ಲಿಕ್ಕೆ ಹೇಳಿ ಒಂದೊಂದು ಕ್ಷೇತ್ರದಲ್ಲಿ. ಈಗ 52ನೇ ಇಸವಿನಲ್ಲಿ ಪ್ರಾರಂಭ ಆಗಿದ್ದು ಜನಸಂಘ, ಸ್ವಲ್ಪ ಹೆಚ್ಚು ಕಡಿಮೆ 60 ವರ್ಷಗಳಲ್ಲಿ ಕಡಿಮೆ ಅಂದ್ರೆ ಒಂದು 20 ಚುನಾವಣೆಯಲ್ಲಾದರೂ ಭಾಗವಹಿಸಿದ್ದಾರೆ. 20 ಚುನಾವಣೆಯಲ್ಲಿ ಎಷ್ಟು ಸಲಿ ಠೇವಣಿ ಕಳ್ಕೊಂಡಿದ್ದಾರೆ ಅದನ್ನು ಒಂದು ಸ್ವಲ್ಪ ಲೆಕ್ಕ ಹಾಕಿ ಹೇಳಿ ಬಿಜೆಪಿಯವರು. ಇದು ಮೊದಲನೇದು. ಇನ್ನು ಎರಡನೆಯದು, ಬಿಜೆಪಿಯವರು ಗೆಲ್ಲಿಕ್ಕೆ ಶುರು ಮಾಡಿದ್ದೇನೆ ಈ ಇತ್ತೀಚಿನ ದಿನಗಳಲ್ಲಿ. ಅವ್ರದ್ದು ಏನಿದ್ರು 15, 20, 30 ಅಷ್ಟೇನೆ, ಯಾವತ್ತೂ ಕೂಡ ಅವರು 50ನ್ನ ದಾಟಿರ್ಲಿಲ್ಲ. ಆ 50 ದಾಟ್ಲಿಕ್ಕೆ ಶುರು ಮಾಡಿದ್ ಯಾವಾಗ ಅಂತ ಹೇಳಿದ್ರೆ, ರಾಮನ ಕೃಪೆಯಿಂದ ಅಲ್ಲಿಯವರೆಗೆ ಇವರು ಗೆಲ್ಲುವಂತ ಯಾವುದೇ ಲಕ್ಷಣಗಳಿರ್ಲಿಲ್ಲ. ಅಂದ್ರೆ ರಾಮನ ಕೃಪೆ ಅಂದ್ರೆ ರಾಮನ ಹೆಸರು ಹೇಳ್ಕೊಂಡು ದೇಶದಲ್ಲಿ ಒಂದ್ ರೀತಿ ಬೆಂಕಿ ಹಚ್ಚಿ, ಆ ಬೆಂಕಿಯಲ್ಲಿ ಯಾವನ ಬಿದ್ದರೆ ಅದು ಹೆಣ ಬಿದ್ದಿದ್ದನ್ನ ಹೆಣ ಹೊತ್ಕೊಂಡು ಹೆಣದ ರಾಜಕೀಯ, ಕೊಳಕು ರಾಜಕೀಯ ಮಾಡಿದ್ರಿಂದಾಗಿ ಗೆದ್ದಿದ್ದಾರೆ ವಿನಃ ಇವರ ತತ್ವ ಸಿದ್ಧಾಂತಗಳನ್ನ ಆಧಾರದ ಮೇಲೆ ಎಲ್ಲೂ ಗೆದ್ದಿಲ್ಲ, ಇವರ ಅಭಿವೃದ್ಧಿಗಳ ಮೇಲೆ ಎಲ್ಲೂ ಗೆದ್ದಿಲ್ಲ. ಇವರು ಕಾಂಗ್ರೆಸ್ ಅನ್ನ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತು, ನಿಮ್ಮ ಸ್ವಂತ ಬಲದ ಮೇಲೆ ಎಲ್ಲಿ ಇದು ರಾಜಕೀಯವನ್ನ ನಡೆಸಿದಿರಿ? ಸ್ವಂತ ಶಕ್ತಿ ಎಲ್ಲಿ? ಎಕ್ಸೆಪ್ಟ್ ಗುಜರಾತ್ ಮತ್ತೆ ಉತ್ತರ ಪ್ರದೇಶ ಎರಡು ಬಿಟ್ಟರೆ ಉಳಿದಂತ ಕಡೆ ನೀವು ಎಲ್ಲಾ ಕಡೆ ಶಾಸಕರನ್ನ ಅಥವಾ ಶಾಸಕರಾಗುವಂತವ್ರನ್ನ ಕದ್ದು ಅವರನ್ನ ನಿಮ್ಮ ಮಕ್ಕಳು ಅಂತ ಹೇಳ್ಕೊಂಡು ಪಾರ್ಟಿಯನ್ನ ಅಧಿಕಾರಕ್ಕೆ ತಂದಿದ್ದೀರಿ ವಿನಃ. ಅದೊಂದು ರೀತಿಯ CT ರವಿ ಹೇಳ್ತಾ ಇರ್ತದೆ, ರಾಜಕೀಯ ಆಧಾರ ಅಂತ, ಅಂದ್ರೆ ರಾಜಕೀಯದಲ್ಲಿ ಸೂಳೆಗಾರಿಕೆ ಅಂತ. ಇದು CT ರವಿನೇ ಹೇಳಲಿಕ್ಕೆ ಶುರು ಮಾಡಿದ್ದು. ಹಾಗಾಗಿ ರಾಜಕೀಯ ಆಧಾರ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿರುವಂತಹ ಬಿಜೆಪಿಯವರನ್ನ ಬೆಂಬಲಿಸಿದಂತೆ ಬಿಜೆಪಿಯವರಿಗೆ ನಾವು ಇನ್ನೊಂದು ಶಕ್ತಿ ಅಂತ ಹೇಳಿ JDSನವರು ಕಾಂಗ್ರೆಸ್ ಮುಕ್ತ ಮಾಡ್ತಾ ಇದ್ದೀವಿ, ಕಳೆದೆ ಹೋಗ್ತಾರೆ ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇವತ್ತು ಬರ್ದಿಟ್ಕೊಳ್ಳಿ, ನನ್ನ ಈ ವಿಚಾರವನ್ನ ಯಾರಾದರೂ ನೋಡಿದ್ರೆ ಬರ್ದಿಟ್ಕೊಳ್ಳಿ, ಇನ್ನು 10 ವರ್ಷದ ಒಳಗಡೆ ಕಾಂಗ್ರೆಸ್ ಕಳೆದೋಗಿರ್ತದ ಅಥವಾ ಇಲ್ಲ ಅವರೇ ಹೇಳ್ತಾರೆ. ಈಗಾಗಲೇ ಕಳೆದೋಗಂತ ಸ್ಥಿತಿಗೆ ಬಂದಿದೆ. ಏನು ಹಾಸನ ಜಿಲ್ಲೆ ಅಂತ ಇತ್ತು, ನಮ್ಮದೇ ಅಂತ ಇತ್ತು, ಅಲ್ಲಿ ಹಾಸನದಲ್ಲಿ ಅರ್ಧ ಕಳೆದೋಗಿದೆ. ಮಂಡ್ಯ ನಮ್ಮದೇ ಅಂತ ಇದ್ರು ಅರ್ಧ ಕಳೆದೋಗಿದೆ. ರಾಮನಗರ ನಮ್ಮದೇ, ನನ್ನ ಎರಡು ಕಣ್ಣುಗಳು ಅಂತಿದ್ರು, ಪೂರ್ತಿ ಕಳೆದೋಗಿದೆ, ಇನ್ನೇನು ಉಳಿದಿಲ್ಲ ಕಳೆಯೋದಕ್ಕೆ ಅಲ್ಲಿ. ಅಂದ್ರೆ ಕಳೆದೋಗ್ತಾ ಇರೋದು, ಕಳ್ಕೊಳ್ತಾ ಇರೋದು ಯಾರು ಅಂತಂದ್ರೆ JDS. ಅದರಲ್ಲೂ ಅವರು BJP ಸಹವಾಸ ಮಾಡಿರೋದ್ರಿಂದ ಕಳಗೋಗೋದು, ಕಳೆದೋಗೋದು, ಕರಗೋಗೋದು ಎರಡೂ ಆಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಹುದು. ಎಸ್ ಸರ್, ಇಲ್ಲಿ ಇನ್ನೊಂದು ಬಹಳ ಅತ್ಯಂತ ಪ್ರಮುಖವಾಗಿ ನಾವು ಗಮನಿಸಬೇಕು, 370 ಆರ್ಟಿಕಲ್ 370ನ ರದ್ದು ಮಾಡೋದು ಐತಿಹಾಸಿಕ ನಿರ್ಧಾರ ಅಂತ ಹೇಳಿ ಕಳೆದ 8-9 ವರ್ಷಗಳಿಂದ ಈ ಒಂದು BJP ಹೇಳ್ಕೊಂಡು ಬಂತು. ಅವರು ಕೊನೆಗೆ ಲೋಕಸಭೆಯಲ್ಲಿ ಚುನಾವಣೆಯೇ ಮಾಡಲಿಲ್ಲ, ಅಲ್ಲಿ ಎಲೆಕ್ಷನ್ ಅಭ್ಯರ್ಥಿಗಳನ್ನೇ ನಿಲ್ಲಿಸಲಿಲ್ಲ, ಈ ಬಾರಿ ಗೆಲ್ಲೇ ಇಲ್ಲ. ಸೊ ಇಡೀ ಇಡೀ ಜಗತ್ತಿಗೆ, ಇಡೀ ವರ್ಲ್ಡ್ಗೆ ನಾವು 370 370 370 ಹೇಳಿದವರು, ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲಕ್ಕಾಗಲಿಲ್ಲ? ಇವತ್ತು ಯಾಕೆ ಅಲ್ಲಿ ವಿರೋಧ ಪಕ್ಷಗಳು ಗೆದ್ದು ಅಧಿಕಾರ ನಡೆಸ್ತಾ ಇದೆ? ಇದು ಇದು ಸೋಲಲ್ಲವಾ? ಇದು ಬಿಜೆಪಿಯವರು ಸೋಲಲಿಕ್ಕೆ ಮುಖ್ಯವಾದ ಕಾರಣ, ಅವರು ಗುಜರಾತ್ ಅಭಿವೃದ್ಧಿ ಅಂತ ಒಂದು ಹೇಳಿದ್ರು, ನಾವು ದೇಶವನ್ನ ಹೀಗ್ ಮಾಡ್ಬಿಡ್ತೀವಿ ಹಾಗ್ ಮಾಡ್ಬಿಡ್ತೀವಿ ಅಂತ ಹೇಳಿ ಗುಜರಾತ್ ಅಭಿವೃದ್ಧಿಯನ್ನು ಇಟ್ಕೊಂಡು ಮಾಡಿದ್ರು. ಕಳೆದ 10 ವರ್ಷದಲ್ಲಿ ಮಾಡಿರುವಂಥದ್ದು ಮೇಜರ್ ಒಂದು 4-5 ಪ್ರೋಗ್ರಾಮ್ ಅಷ್ಟೇ.
ಅದು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಆರ್ಟಿಕಲ್ 370 ತೆಗೆದ್ರು. ಆರ್ಟಿಕಲ್ 370 ತೆಗೆದ್ರಿಂದ ಈ ದೇಶದ ಯಾವುದೇ ನಾಗರಿಕನಿಗೆ ಯಾವುದೇ ರೀತಿಯ ಅನುಕೂಲ ಲಾಭ ಆಗ್ಲಿಲ್ಲ, ಅವನ ಆರ್ಥಿಕ ಸಂಕಷ್ಟ ತಪ್ಪಲಿಲ್ಲ, ಅವನ ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತ ಯಾವುದೇ ಸಹಾಯ ಆಗ್ಲಿ ಅದರಿಂದ ಸಿಗಲಿಲ್ಲ. ಹಾಗಾಗಿ ಆರ್ಟಿಕಲ್ 370 ಅನ್ನುವಂಥ ಹೆಸರಿನಲ್ಲಿ ಏನು ಬಿಜೆಪಿ ಅವರು ಮಾಡಿದ್ರು, ಅದು ದೇಶದ ಅಭಿವೃದ್ಧಿ ಕೆಲಸ ಅಲ್ಲ. ಅದರ ಬದಲು ಆ ಹೆಸರಿನಲ್ಲಿ ಮತವನ್ನ ಗಳಿಸುವಂತ ಕೆಲಸವನ್ನ ಮಾಡಿದ್ರು. ಇದು ಅವರು ಮೊದಲನೇದು ಮಾಡಿದಂತಹ ಮೋಸ. ಎರಡನೆಯದು ತಲಾಖ್ ತೆಗೆದಿದ್ದು, ತ್ರಿವಳಿ ತಲಾಖ್ ಅನ್ನುವಂಥದ್ದನ್ನ ನಿಷೇಧ ಮಾಡಿದ್ದು, ಅಂದ್ರೆ ಇನ್ನು ಮುಂದೆ ಅದು ಚಾಲ್ತಿ ಇಲ್ಲ ಅಂತ. ಚಾಲ್ತಿ ಇಲ್ಲ ಅಂತ ಮಾಡಿದ್ರಿಂದ ಈ ದೇಶದ ಒಂದಷ್ಟು ಜನ ಮುಸಲ್ಮಾನ ಮಹಿಳೆಯರಿಗೆ ಒಂದು ಒಳ್ಳೇದಾಗಿದೆ, ಅದು ಆಗಬೇಕಾಗಿತ್ತು ಆಗಿದೆ. ಆದ್ರೆ ಈ ದೇಶದ ಜನಸಾಮಾನ್ಯರಿಗೆ, ಜನ ನಾಗರಿಕನಿಗೆ ಯಾವುದೇ ರೀತಿಯಿಂದ ಅದರಿಂದನು ಲಾಭ ಆಗಲಿಲ್ಲ, ಏನೂ ಲಾಭ ಆಗಲಿಲ್ಲ ಅದರಿಂದ, ದೇಶದ ಅಭಿವೃದ್ಧಿಗೆ ಯಾವ ಲಾಭವೂ ಇಲ್ಲ. ಇನ್ನ ಮೂರನೇ ಸಂಗತಿ, ರಾಮ ಮಂದಿರ ಅಂತ ಹೇಳಿದ್ರು. ರಾಮ ಮಂದಿರದ ಹೆಸರಿನಲ್ಲಿ ದುಡ್ಡು ದೋಚಿದ್ರೆ ವಿನಃ ಆ ರಾಮ ಮಂದಿರ ಕಟ್ಟಿರೋದ್ರಿಂದ ಈ ದೇಶದ ಜನಸಾಮಾನ್ಯರಿಗೆ, ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಅಥವಾ ಬಡವ ಕೂಲಿ ಕಾರ್ಮಿಕ ಅಥವಾ ರೈತ ಇತ್ಯಾದಿ ಯಾರಿಗೂ ಅದರಿಂದ ಏನು ಅನುಕೂಲ ಆಗಲಿಲ್ಲ. ಅಂದ್ರೆ ಅವರು ಮೇಜರ್ ಮಾಡಿರುವಂತಹ ಈ ಮೂರು ಯೋಜನೆಗಳು ಕೆಲಸಕ್ಕೆ ಬಾರದೇ ಇರುವಂಥದ್ದು, ಕೇವಲ ಭಾವನೆಗಳನ್ನು ಕೆತ್ತೋದು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರನ್ನ ಬಗ್ಗುಬಡಿಬೇಕು, ಹಿಂದುತ್ವ ಅನ್ನುವಂಥದ್ದು ಬೆಳಿಬೇಕು ಅನ್ನುವಂಥ ದಿಕ್ಕಿನಲ್ಲಿ ಮಾಡಿದಂತಹ ಪ್ರಕರಣಗಳೇ ವಿನಃ ಅದನ್ನು ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ ಅನ್ನುವಂಥದ್ದು ಈ ದೇಶದ ಜನತೆಗೆ ಅರ್ಥ ಆಯಿತು. ಅದೇ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಅವರ ಬುಡವು ಅಲಗಾಡಿ ಹೋಯಿತು. ಇದಕ್ಕಿಂತಲೂ ಹೆಚ್ಚಿಗೆ ನಮ್ಮ ದೇಶದ ಜನತೆಗೆ ಹೇಳಬೇಕಾದಿಲ್ಲ, ಈ ದೇಶದ ಜನ ಪ್ರಜ್ಞಾವಂತರಿದ್ದಾರೆ. ಆದರೆ ಅರಬಿಂದ ವಿದ್ಯಾವಂತರಾದರೂ ಅವಿದ್ಯಾವಂತರಂತೆ ಅಯೋಗ್ಯರಂತೆ ನಡ್ಕೊಳ್ತಾ ಇರುವಂತಹ ಒಂದಷ್ಟು ಜನ ಈ ಅಕ್ಷರಸ್ಥರಿಂದಾಗಿ ಈ ದೇಶದ ಹಾಳಾಗ್ತಾ ಇದೆ. ಅವರೆಲ್ಲರೂ ಕೂಡ ಈ ಮೋದಿಯ ಭಕ್ತರಾಗಿರೋದು, ಅದರಿಂದ ಅರ್ಧ ಹಾಳಾಗ್ತಾ ಇದೆ. ಎಸ್, ಇದು ಇವತ್ತು ನಮ್ಮ ಮುಂದೆ ತಂದಂತ ಚರ್ಚೆ, ದೇವಸ್ಥಾನಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಯ್ತು. ನಾಳೆ ಮತ್ತೆ ಸಮಯದ ಅಭಾವದಿಂದ ನಾಳೆ ಮುಂದುವರಿಸ್ತೀವಿ, ಮತ್ತೆ ಇನ್ನೊಂದು ಕಾರ್ಯಕ್ರಮ ಕೂಡ ಕೊಡ್ತೀವಿ. ಸೊ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ, ಮತ್ತು 8 ಕೋಟಿ ಕನ್ನಡಿಗರಿದ್ದಾರೆ, ಈ ಒಂದು ಸತ್ಯ ಹೇಳ್ತಕ್ಕಂಥ ಮುಕ್ತ ಒಂದು ನಿರ್ಭೀತವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಜನರ ಮುಂದೆ ಸತ್ಯ ತಿಳಿತಕ್ಕ ನಮ್ಮ ಪ್ರಯತ್ನಕ್ಕೆ 1 ಕೋಟಿ ಸಬ್ಸ್ಕ್ರೈಬ್ ಅಭಿಯಾನಕ್ಕೆ ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ. ಚರ್ಚೆಯಲ್ಲಿ ಭಾಗವಹಿಸಿ ಧನ್ಯವಾದಗಳು ಸರ್, ನಮಸ್ಕಾರ. ನಮಸ್ಕಾರ. ಸಿಯಾನ್ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.